ಅಹೋರಾತ್ರ, ನಾನು ಚಿಂತಾಮಣಿಯಿಂದ ಮಾತಾಡ್ತಾ ಇದ್ದೀನಿ. ನಾನೊಬ್ಬ ಕಾರ್ಪೆಂಟರ್, ಮರಗೆಲಸ ಮಾಡೋನು. ಆದರೆ ನಾನು ಮೊದಲಿಂದ ಫುಲ್ ಚೆನ್ನಾಗೇ ಇದ್ದೆ. ಚೆನ್ನಾಗಿದೆ ಅಂದರೆ ಮೈಂಡ್ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಆದರೆ ಒಂದು 2-3 ವರ್ಷದಿಂದ ಮೈಂಡ್ ಏನೋ ಸ್ವಲ್ಪ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂದರೆ, ಕೆಲವು ಕೇಳ್ತೀನಿ, ಅದನ್ನು ಹಂಗೆ ಮರ್ತೋಗ್ಬಿಡ್ತೀನಿ. ಎಷ್ಟು ಒಂದು ನಿಮಿಷಗಳಲ್ಲೇ ಮರ್ತೋಗ್ಬಿಟ್ಟಿರ್ತೀನಿ. ಮತ್ತು ಏನೋ ಒಂದು ಕೆಲಸ ಮಾಡ್ತೀನಿ, ಅದನ್ನು ಮರ್ತೋಗ್ತೀನಿ. ಇಲ್ಲ, ಯಾರೋ ಏನಾದರೂ ಒಂದು ಹೇಳಿರ್ತಾರೆ, ಅದನ್ನು ಮರ್ತೋಗ್ತಾ ಇದ್ದೀನಿ. ಮತ್ತೆ ಯಾವಾಗೋ ಜ್ಞಾಪಕ ಬರುತ್ತೆ. ಯಾಕೆ ಆ ಥರ ಆಗ್ತಿರೋದು? ಯಾಕೆ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ಗೂಗಲಲ್ಲೇ ಸಿಗದೆ ಇರೋಂಥ ವಿಷಯಗಳನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಆನ್ಸರ್ ಮಾಡ್ತಾ ಇದ್ದೀರಾ ಅಂಥದ್ದನ್ನು. ನನಗೊಂದು ಸೊಲ್ಯೂಷನ್ ಕೊಡಬೇಕು ಅಂತ ದಯವಿಟ್ಟು ಅಹೋರಾತ್ರಿ ನೀವು ನನಗೆ ಸಹಾಯ ಮಾಡಲೇಬೇಕು. ಸಹಾಯ ಅಂದರೆ ನನಗೆ ಆನ್ಸರ್ ಮಾಡಲೇಬಿಟ್ಟು ದಯವಿಟ್ಟು ಫೋನ್ ಮಾಡೋಕ್ಕೆ ನಿಮಗೆ ಟೈಮ್ ಇರಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಫೋನ್ ಮಾಡಲ್ಲ, ವಾಟ್ಸಪ್ಪಲ್ಲಿ ಹಾಕಿದ್ದೀನಿ. ದಯವಿಟ್ಟು ನನಗೆ ರಿಪ್ಲೈ ಕೊಡಬೇಕು. ನೋಡು, ಅದು ನಿನ್ನ ಅದೃಷ್ಟದ ಸಂಕೇತ. ಮರುವು ಬಂದಿರೋದು ಒಳ್ಳೆಯದು. ದೇವರು ಮರುವಿಗೂ ಮತ್ತು ಬುದ್ಧಿಶಕ್ತಿಗೂ ಒಂದೇ ಒಂದು ಸ್ಥಳ ಕೊಟ್ಟಿದ್ದಾರೆ ನಮ್ಮ ಮೆದುಳಿನಲ್ಲಿ. ಅದನ್ನು ಹಂಚ್ಕೊಂಡು ಬದುಕ್ತಾ ಇರುತ್ತೆ ಮರುವು ಮತ್ತು ಬುದ್ಧಿಶಕ್ತಿ. ಯಾರಿಗೆ ಬುದ್ಧಿಶಕ್ತಿ ಜಾಸ್ತಿ ಆದರೆ ಅವ್ರಿಗೆ ಮರುವು ಹೆಚ್ಚಾಗುತ್ತೆ, ಯಾರಿಗೆ ಮರುವು ಹೆಚ್ಚಾದರೆ ಅವ್ರಿಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ. ಬಟ್ ನೀನು ಕೆಲಸದಲ್ಲಿ ತುಂಬ ನಿಪುಣತೆ ಇದೆ, ಕಾರ್ಪೆಂಟ್ರಿಲಿ ತುಂಬ ಟ್ಯಾಲೆಂಟ್ ಇದೆಯಾ, ಅಷ್ಟಲ್ಲದೆ ತುಂಬ ಒಳ್ಳೆ ಒಳ್ಳೆ ವಿಚಾರಗಳಿಗೆ ನಿನ್ನ ಬ್ರೈನ್ನ ಆಕ್ಯುಪೈ ಮಾಡಿರೋದ್ರಿಂದ ಆ ಮರುವಿನ ಜಾಗವನ್ನು ಆಕ್ರಮಿಸಿಕೊಂಡು, ಜ್ಞಾಪಕದ ಜಾಗವನ್ನು ಆಕ್ರಮಿಸಿಕೊಂಡು ಮರುವನ್ನ ಹೆಚ್ಚು ಮಾಡಿದೆ. ಅದಕ್ಕೆ ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ಸ್ ಅಂತಾರೆ. ತುಂಬ ಜನ ವಿಜ್ಞಾನಿಗಳಿಗೆ ಮರುವು ಹೆಚ್ಚಿರುತ್ತೆ, ಪ್ಯಾಂಟ್ ಹಾಕ್ಕೊಳ್ಳದೆ ಮರ್ತೋಗ್ಬಿಡ್ತಾರೆ. ಇದು ನಿನ್ನ ವರ, ನಿನ್ನ ಬುದ್ಧಿಶಕ್ತಿಗೆ ಒಂದು ಸಂಕೇತ ಅಂತ ಹೇಳ್ಬೋದು. ಆದರೂ ನಿನಗೆ ಜ್ಞಾಪಕ ಶಕ್ತಿ ಬೇಕು ಅಂದರೆ ಸ್ವಲ್ಪ ಜೇನುತುಪ್ಪ, ಕಾಡು ಜೇನುತುಪ್ಪ ದಿನ ಸ್ವಲ್ಪ ಒಂದು ಬೆರಳನ್ನು ಅದ್ದಿ ನೆಕ್ಕುವುದು ಮಾಡು, ಸರಿ ಹೋಗ್ಬಿಡುತ್ತೆ. ಅನ್ನೆಸರಿ ಎಲ್ಲದಕ್ಕೂ ಚಿಂತೆ ಮಾಡಿದ್ರೆ ಕಷ್ಟ ಆಗುತ್ತೆ. ನಿನಗೆ ಜ್ಞಾಪಕ ಶಕ್ತಿನೇ ಬೇಕು ಅನ್ನೋದಾದರೆ ಬುದ್ಧಿಶಕ್ತಿ ಕಡಿಮೆ ಆಗಿಬಿಡುತ್ತೆ, ನಿನ್ನಿಷ್ಟ. ಅಹೋರಾತ್ರ ಅವರೇ, ಧನ್ಯವಾದಗಳು. ಇಷ್ಟು ಬೇಗನೆ ರಿಪ್ಲೈ ಕೊಡ್ತೀರ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡೆ, ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇಷ್ಟು ಬೇಗನೆ ನೀವು ಆನ್ಸರ್ ಮಾಡಿದಾರಂದರೆ ನನ್ನ ಇವತ್ತು ನನ್ನ ಅದೃಷ್ಟ ಅನ್ಕೋಬೋದು. ಯಾವ ಥರ ಅಂತ ನಾನು ಆನ್ಸರ್ ಮತ್ತೆ ನಿಮ್ಮನ್ನು ಮಾತಾಡೋಕ್ಕೂ ನನಗೇನೋ ಅನಿಸ್ತದೆ, ಯಾವ ಥರ ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಧನ್ಯವಾದಗಳು ಸರ್, ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ, ತುಂಬ ಧನ್ಯವಾದಗಳು. ಆಯಿತು, ನನ್ನ ಅದೃಷ್ಟನೇ ಇರಲಿ ಅಂತ ನಾನು ಅನ್ಕೊತಾ ಇದ್ದೀನಿ. ಸಾಕು, ಬೇರೆ ಏನು ಮಾಡೋದು ಬೇಡ. ನೀವು ಹೇಳಿದ ಮೇಲೆ ಅದು ಅಷ್ಟೇ ಸಾಕು ಸರ್. ಧನ್ಯವಾದಗಳು ಸರ್. ನೆಕ್ಸ್ಟು ನಾವು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಿಮ್ಗೆ ಸಮಯ ಇರಲ್ಲ ಅಂತ ನನಗೆ ಗೊತ್ತು. ಧನ್ಯವಾದಗಳು ಸರ್, ಮತ್ತೊಮ್ಮೆ ಧನ್ಯವಾದಗಳು. ತುಂಬ ಖುಷಿ ಆಗ್ತೈತೆ ಸರ್, ಇಷ್ಟು ಬೇಗದೆ ಇಷ್ಟು ನೀವು ರಿಪ್ಲೈ ಕೊಟ್ಬಿಡ್ತೀರ ಅಂತ ನಾನು ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ.